2022 ನಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ಐಎಫ್ಆರ್ಎಸ್ ಸಬ್ಜೆಕ್ಟ್ ಅಲ್ಲಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ 2022 ನಲ್ಲಿ ಎಕ್ಸ್ ಲಿಮಿಟೆಡ್ ಅಕ್ವೈರ್ಡ್ ಹಾಕಿದ್ಯಾ ಕ್ವಶನ್ ಅದು ಎಕ್ಸ್ ಲಿಮಿಟೆಡ್ ಅಕ್ವೈರ್ಡ್ 60% ಶೇರ್ಸ್ ಆಫ್ Y Limited on 1-7-2021. The following information is available as on 31st March 2022 in respect of Y Limited. Nodi, avunu enen kodidana amel helibuttini. Share capital 1 lakh equity shares of 50 each. General reserve 1,4,21 is 4 lakh. Profit and loss account balanced credit 1,4,21 is 3 lakhs. Net profit for the year ending 31st March 22 is 5 lakhs. Calculate non-controlling interest. ಎಂತ ಹೇಳಿದಾನೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇಲ್ಲಿ ಮಾಡಬೇಕಾಗಿರೋದು ನಾಲ್ಕೇ ಸ್ಟೆಪ್ ಯಾಕೆಂದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಕರೆಕ್ಟಾ ಈಗ ಹೆಂಗ್ ಮಾಡೋದು ಈಗ ಫಸ್ಟ್ ನೋಡಿ ಅವನು ಏನ್ ಹೇಳಿದಾನೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ ಲಿಮಿಟೆಡ್ ಅಕ್ವೈರ್ಡ್ 60% ಶೇರ್ಸ್ ಆಫ್ ವೈ ಲಿಮಿಟೆಡ್ ಆನ್ 1-7-21 ಇನ್ಫಾರ್ಮೇಶನ್ ಅವೈಲೇಬಲ್ ಆನ್ March 2022 ಕರೆಕ್ಟಾ ಒಂದ್ ನಿಮಿಷ ನೋಡ್ರಿ ಇಲ್ಲಿ ಈಗ ಎಂಡ್ ಆಫ್ ದ ಇಯರ್ 31st March 22 ಅಂದ್ರೆ ಯಾವತ್ತಪ್ಪ ಕಮೆಂಟ್ಸ್ ಆಗಿರುತ್ತೆ ಫಸ್ಟ್ ಆಫ್ ಏಪ್ರಿಲ್ 21 ಅಂತ ಕಮೆಂಟ್ಸ್ ಆಗಿರುತ್ತೆ ಕರೆಕ್ಟ್ ಇಲ್ಲ ಅಲ್ಲಿಗೆ ಈ ಡೇಟ್ ಇಂದ ಈ ಡೇಟ್ ಗೆ ಓಕೆನಾ ವೈ ಕಂಪನಿ ಕೆಲಸ ಮಾಡ್ತಾ ಇದೆ ಎಕ್ಸ್ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ ವೈ ಕಂಪನಿ ಸೇಲ್ ಮಾಡ್ತಾ ಇದೆ ಯಾವ ಡೇಟ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂದ್ರೆ 1-7-2021 ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾನೆ ಅದನ್ನ ಕೊಟ್ಟಿದ್ದಾನೆ ಕ್ಲಿಯರ್ ಆಗಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕರೆಕ್ಟಾ ಅಲ್ಲಿಗೆ ಫಸ್ಟ್ ಏಪ್ರಿಲ್ 21 ಅಲ್ಲಿ ಫೈನಾನ್ಷಿಯಲ್ ಇಯರ್ಲಿ ವೈ ಕಂಪನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ ಎಕ್ಸ್ ಕಂಪನಿ ಬಂದು July 1, 2021 ಅಲ್ಲಿ ಪರ್ಚೇಸ್ ಮಾಡ್ತು ಹಾಗಾದ್ರೆ ಈ ಡೇಟ್ ಇಂದ ಈ ಡೇಟ್ ಗೆ ಏನ್ ಮಾಡ್ತಾ ಇದ್ದ ವೈ ಕಂಪನಿ ಒಬ್ನೇ ಕೆಲಸ ಮಾಡ್ತಾ ಇದ್ದ ಕರೆಕ್ಟಾ ಬಿಸ್ನೆಸ್ ಮಾಡ್ತಾ ಇದ್ದ ಈ ಡೇಟ್ ಇಂದ ಈ ಡೇಟ್ ಗೆ ಎಕ್ಸ್ ವೈ ಇಬ್ರು ಸೇರ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಈ ಡೇಟ್ ಇಂದ ಹಿಂದೆ ಇರ್ತಕ್ಕಂತ ಎಲ್ಲಾ ರಿಸರ್ವ್ ಎಲ್ಲಾ ಪ್ರಾಫಿಟ್ ಕ್ಯಾಪಿಟಲ್ ಪ್ರಾಫಿಟ್ ಆಗುತ್ತೆ ಈ ಡೇಟ್ ಇಂದ ಈ ಡೇಟ್ ಗೆ July 21 ಇಂದ March 22 ಗೆ ಬರೋ ಎಲ್ಲಾ ರಿಸರ್ವ್ ಎಲ್ಲಾ ಪ್ರಾಫಿಟ್ಸ್ ಏನಾಗುತ್ತೆ ರೆವಿನ್ಯೂ ಪ್ರಾಫಿಟ್ ಆಗುತ್ತೆ ಕರೆಕ್ಟಾ ಎಷ್ಟು ಪರ್ಸೆಂಟೇಜ್ ಶೇರ್ಸ್ ಪರ್ಚೇಸ್ ಮಾಡ್ತಾ ಇದ್ದಾವೆ ಅಂದ್ರೆ 60% ಹಾಗಾದ್ರೆ ಈಗ ಫಸ್ಟ್ ಸ್ಟೆಪ್ ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಮಾಡಬೇಕು ಕರೆಕ್ಟಾ ಈಗ ರೇಷಿಯೋ ಮಾಡಬೇಕು ಅಂದ್ರೆ ನೋಡಿ 100% ಶೇರ್ ಅಲ್ಲಿ ಎಕ್ಸ್ ಕಂಪನಿ 60% ಮಾಡಿದ್ರೆ ವೈ ಕಂಪನಿಗೆ ಇನ್ನೆಷ್ಟಪ್ಪ ಉಳಿಯುತ್ತೆ ಹೌದಾ ಬೇಕಾದ್ರೆ ಶೇರ್ಸ್ ಹಾಕೊಳ್ಳಿ ನೋಡಿ ಟೋಟಲ್ 1 ಲ್ಯಾಕ್ ಶೇರ್ಸ್ ಇದೆಯಂತೆ ಕರೆಕ್ಟ್ ಏನಪ್ಪ 1 ಲ್ಯಾಕ್ ಶೇರ್ಸ್ ಅಲ್ಲಿ 60% ಅಂದ್ರೆ ಎಷ್ಟು ಶೇರ್ಸ್ ಬರುತ್ತೆ 60,000 ಶೇರ್ಸ್ ಬರುತ್ತೆ ಇದೆಷ್ಟು ಬರುತ್ತೆ 40,000 ಶೇರ್ಸ್ ಬರುತ್ತೆ ಎರಡು ಒಂದೇ 6:4 ಅಥವಾ 3:2 ಕರೆಕ್ಟಾ ಸರ್ 3:2 ಹೆಂಗ್ ಬಂತು ಎರಡ್ಲ 4 2-3 6 ಏನಪ್ಪ ಸಿಂಪಲ್ ಮ್ಯಾಥಮೆಟಿಕ್ಸ್ ಅದನ್ನ ಹೇಳ್ಕೊಟ್ಟಿದ್ವಿ ಅಲ್ಲಿಗೆ ರೇಷಿಯೋ 3/5 2/5 ಅಂದ್ರೆ ಎಕ್ಸ್ ಕಂಪನಿ ಬರ್ತಕ್ಕಂತಹ ಎಲ್ಲಾ ಕ್ಯಾಪಿಟಲ್ ಪ್ರಾಫಿಟ್ ರೆವಿನ್ಯೂ ಪ್ರಾಫಿಟ್ ಅಲ್ಲಿ ಎಕ್ಸ್ ಕಂಪನಿದು 3/5 ಇರುತ್ತೆ ವೈ ಕಂಪನಿದು ಎಷ್ಟಿರುತ್ತೆ 2/5 ಇರುತ್ತೆ ಈಗ ಎರಡನೇ ಪಾಯಿಂಟ್ ನೋಡೋಣ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ನೋಡಿ ಈ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ನಮಗೆ ಪಾಯಿಂಟ್ ನೋಡಿದ್ರೆ ಜನರಲ್ ರಿಸರ್ವ್ 1421 4 ಲ್ಯಾಕ್ಸ್ ಅಂತ ಹೇಳ್ತದೆ ನೋಡಿ ಆ ರಿಸರ್ವ್ ಯಾವ ಡೇಟ್ ಅಲ್ಲಿ ಇರೋದಂತೆ 1421 ನೋಡಿ 1421 ಅಲ್ಲಿ ರಿಸರ್ವ್ ಅದೇ ದಿನಾನೇ ಬರುತ್ತೆ ಅದು ಇಲ್ಲ ಎಲ್ಲಿಂದ ಬಂದಿರುತ್ತೆ ಅದು ಹಿಂದಿನ ವರ್ಷಗಳಿಂದ ಬಂದಿರುತ್ತೆ ಹೌದಾ ಅಂದ್ರೆ ಯಾವುದೇ ರಿಸರ್ವ್ ಯಾವುದೇ ಪ್ರಾಫಿಟ್ ಈ ಡೇಟ್ ಇಂದ ಹಿಂದೆ ಇರ್ತಕ್ಕಂಥದ್ದೆಲ್ಲ ಎಲ್ಲಿಗೆ ಬರುತ್ತೆ ಕರೆಕ್ಟ್ ತಾನೆ ಹಾಗಾದ್ರೆ ನಾವಿಲ್ಲಿ ಬರಿಬೇಕಾದ್ರೆ ಜನರಲ್ ರಿಸರ್ವ್ 1421 ಅಲ್ಲಿ ಎಷ್ಟಿತ್ತಂತೆ 4 ಲ್ಯಾಕ್ಸ್ ಇದೆಯಂತೆ ಇಲ್ಲಿ ಬರ್ತೀವಿ ನೆಕ್ಸ್ಟ್ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಕ್ರೆಡಿಟ್ 1421 ಎಷ್ಟಿದೆ ಅಂತೆ 3 ಲ್ಯಾಕ್ಸ್ ಇದು ಅಷ್ಟೇ ಎಲ್ಲಿಂದ ಬಂದಿರೋದು ಹೋದ ವರ್ಷದ್ದು ಹೌದಾ ಹಾಗಾದ್ರೆ ಬಿ ಪಾಯಿಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1421 3 ಲ್ಯಾಕ್ಸ್
ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಏನದು? ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ ಮಾರ್ಚ್ 22 5 ಲ್ಯಾಕ್ಸ್ ಅಂತ ಹೇಳ್ತಾ ಇದ್ದಾನೆ. ಈಗ ದಯವಿಟ್ಟು ನೋಡಿ, ಮಾರ್ಚ್ 22 ವರೆಗೂ ಅಂದ್ರೆ ಎಲ್ಲಿಂದ ಬಂದಿರುತ್ತೆ? ಏಪ್ರಿಲ್ 21 ಇಂದ ಮಾರ್ಚ್ 22, ಒಂದು ವರ್ಷಕ್ಕೆ ಒಟ್ಟು ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ದಾನೆ ಈ ವರ್ಷ ನೋಡಿ. ಈ ಪ್ರಾಫಿಟ್ಸ್ ಲಾಸ್ ಹೋದ ವರ್ಷದ್ದು. ಈ 5 ಲಕ್ಷದ ಪ್ರಾಫಿಟ್ ಯಾವುದು? ಈ ವರ್ಷದ್ದು. ಈ ವರ್ಷದ್ದು ಅಂದ್ರೆ ಈ 12 ತಿಂಗಳದ್ದು. ಈ 12 ತಿಂಗಳಲ್ಲಿ ಹೌದಾ, ವೈ ಕಂಪನಿನೇ ಒಂದಷ್ಟು ಸಪರೇಟ್ ಕೆಲಸ ಮಾಡಿದ್ದಾರೆ. ಎಲ್ಲಿಂದ ಎಲ್ಲಿಗೆ? ಜನವರಿಯಿಂದ ಏಪ್ರಿಲ್ ಇಂದ ಜೂನ್ಗೆ. ಫಸ್ಟ್ ಜುಲೈ ಅಂದ್ರೆ ಜುಲೈ ಬಿಟ್ಬಿಟ್ಟು ಜೂನ್ಗೆ. ಏಪ್ರಿಲ್, ಮೇ, ಜೂನ್ 3 ತಿಂಗಳು ಪ್ರಾಫಿಟ್. ಯಾರು ಕೆಲಸ ಮಾಡಿರ್ತಾರೆ? ವೈ ಒಬ್ಬನೇ ಕೆಲಸ ಮಾಡಿರ್ತಾನೆ. ಕರೆಕ್ಟಾ? ಯಾರು ಕೆಲಸ ಮಾಡಿರ್ತಾರೆ ಅಂದ್ರೆ ಪರ್ಚೇಸ್ ಮಾಡೋದಕ್ಕೆ ಮುಂಚೆನೆ ಪರ್ಚೇಸ್ ಬಂದಿರೋ ಪ್ರಾಫಿಟ್. ಕರೆಕ್ಟಾ? ಎಕ್ಸ್ ಯಾವತ್ತಿಂದ ಜಾಯಿನ್ ಆಗಿರೋದು? ಜುಲೈಯಿಂದ. ಅದರಿಂದ ಯಾರು ಕೆಲಸ ಮಾಡ್ತಾ ಇದ್ರು? ವೈ ಒಬ್ಬನೇ ಮಾಡ್ತಾ ಇದ್ದ. ಅಲ್ಲಿಗೆ ಪರ್ಚೇಸ್ ಮಾಡೋದ ಹಿಂದೆ ಅದು ಹಿಂದಿನ ವರ್ಷದ್ದಾಗಿರ್ಬೋದು, ಈ ವರ್ಷದ್ದಾಗಿರ್ಬೋದು. ಇಲ್ಲಿ ಸಿ ಪಾಯಿಂಟ್ ಕರೆಂಟ್ ಇಯರ್ ಪ್ರಾಫಿಟ್ ಏನಿದು? ಕರೆಂಟ್ ಇಯರ್ ಪ್ರಾಫಿಟ್ 1/4/21 ಇಂದ 30th of June 21 ಒಟ್ಟು 5 ಲ್ಯಾಕ್ ರುಪೀಸ್ ಪ್ರಾಫಿಟ್. 12 ತಿಂಗಳಿಗಾದ್ರೆ 3 ತಿಂಗಳಿಗೆ ಎಷ್ಟಾಗುತ್ತೆ? ಏಪ್ರಿಲ್, ಮೇ, ಜೂನ್. ಕರೆಕ್ಟಾ? ಎಷ್ಟು ಬರುತ್ತೆ? 1,66,667. ಕರೆಕ್ಟಾ? ಓಕೆ, ಇಷ್ಟೇ ತಾನೇ ಇರೋದು. ಈಗ ಫಸ್ಟ್ ಒಟ್ಟು ರೆವಿನ್ಯೂ ಪ್ರಾಫಿಟ್ ಎಷ್ಟು ಬರುತ್ತೆ ನೋಡೋಣ. ರೆವಿನ್ಯೂ ಪ್ರಾಫಿಟ್ 667, 8,66,667. ಕರೆಕ್ಟ್ನಾ ಸರ್? ಈ ಪ್ರಾಫಿಟ್ ಅಲ್ಲಿ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ 1,24,919 ಅಂತ ಅನ್ಕೊಳ್ಳಿ. ಓಕೆನಾ? ಆಯ್ತೇನಾ? ಈಗ ಒಟ್ಟು ಎಷ್ಟಪ್ಪ ಬರುತ್ತೆ? 8,25,000. ಕರೆಕ್ಟಾ? ಎಸ್. ಈಗ ಈ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಎಕ್ಸ್ ಗೋ ಶೇರ್ ಇದೆ, ವೈ ಗೋ ಶೇರ್ ಇದೆ. ಕರೆಕ್ಟಾ? ಎಕ್ಸ್ ಗೆ ಎಷ್ಟಪ್ಪ ಇದೆ? 350. ವೈ ಗೆ ಎಷ್ಟಪ್ಪ ಇದೆ? ಅದನ್ನ ತೋರಿಸಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಎಕ್ಸ್ ದು, ಇಲ್ಲಿ ವೈ ದು. 8,25,000 ಇಂಟು ಎಷ್ಟು? 3/5. 8,25,000 ಇಂಟು 2/5 ಎಷ್ಟೆಷ್ಟು ಬರುತ್ತೆ ಹೇಳಿ? 4,95,000. ಕರೆಕ್ಟ್ ಇಲ್ಲ? ಎಸ್ ಸರ್, ಕರೆಕ್ಟ್. ಅಲ್ಲಿ ಕ್ಯಾಪಿಟಲ್ ಪ್ರಾಫಿಟ್ ಬಂತು. ಎರಡನೇದು ಆಯ್ತು. ಮೂರನೇದು ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್. ಈ ರೆವಿನ್ಯೂ ಪ್ರಾಫಿಟ್ ಅಂದಿದ ತಕ್ಷಣ ನಮಗೆ ರಿಸರ್ವ್ ಇಲ್ಲ. ಯಾಕೆಂದ್ರೆ ಇರೋ ಬರೋ ರಿಸರ್ವ್ ಎಲ್ಲ ಹೋದ ವರ್ಷದ್ದು, ಈ ವರ್ಷದ ಏನು ಇಲ್ಲ. ಹೌದಾ? ಹೋದ ವರ್ಷದ ಪ್ರಾಫಿಟ್ ಕಂಪ್ಲೀಟ್ ಆಗಿ ತಗೊಂಡ್ಬಿಟ್ವಿ. ಈ ವರ್ಷದ ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ, ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ ಎಷ್ಟಲ್ಲಿ? 5 ಲ್ಯಾಕ್ಸ್ ಅಲ್ಲಿ 9 ಮಂತ್ಸ್ ಪ್ರಾಫಿಟ್ ಈ ವರ್ಷದ್ದು. ಕರೆಕ್ಟ್ ಏನಪ್ಪ? ಅದು ಯಾವ್ದು ಸಂಬಂಧಪಟ್ಟಿರೋದು? ಈ ವರ್ಷದ್ದು ರೆವಿನ್ಯೂ ಪ್ರಾಫಿಟ್ ಸಂಬಂಧಪಟ್ಟಿರೋದು. 3,75,000 ಇದೊಂದೇ ಅಲ್ವಾ? ಈಗ ಈ 3,75,000 ಅಲ್ಲೂ ಕೂಡ ಎಕ್ಸ್ ಗೆ 3/5, ವೈ ಗೆ 2/5, ಎಷ್ಟೆಷ್ಟು ಬರುತ್ತೆ ಹೇಳಿ? 2,25,000. ಬಿ ಗೆ ಎಷ್ಟು ಇರುತ್ತೆ? ವೈ ಗೆ ಎಷ್ಟು ಇರುತ್ತೆ? 3,50,000. ಕರೆಕ್ಟ್ ಏನಪ್ಪ? ಎಸ್ ಆರ್ ನೋ? ಎಸ್ ಸರ್. ಈಗ ನಾವು 4ನೇ ಸ್ಟೆಪ್ ಮಾಡಬೇಕು. ಏನದು? ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ನೋಡಿ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಗೆ ಇನ್ನೊಂದು ಹೆಸರಿದೆ. ಏನ್ ಗೊತ್ತಾ? ಅದು ಮೈನಾರಿಟಿ ಇಂಟ್ರೆಸ್ಟ್. ಅದನ್ನು ಬರೀತೀನಿ. ಓಕೆನಾ? ಮೈನಾರಿಟಿ ಇಂಟ್ರೆಸ್ಟ್. ಈಗ ಇದರಲ್ಲಿ ಮೊದಲನೆಯದು ಶೇರ್ ಕ್ಯಾಪಿಟಲ್ ಆಫ್ ವೈ ಲಿಮಿಟೆಡ್. ಹೌದಾ?
ನೋಡಿ ವೈ ಲಿಮಿಟೆಡ್ ಪರ್ಚೇಸ್ ಮಾಡಿದ್ಮೇಲೆ ಎಷ್ಟು ಸಾವಿರ ಶೇರ್ಸ್ ಇದೆ 40,000 ಶೇರ್ಸ್ ಇದೆ. ಒಂದ್ ಶೇರ್ ಮೇಲೆ ಎಷ್ಟಂತ ಪ್ರಾರಂಭ ಕೊಟ್ಟಿರೋದು 50 ರೂಪಾಯಿ ಅಂತೆ. ಅಲ್ಲಿಗೆ ಎಷ್ಟಾಗುತ್ತೆ 2 ಲಕ್ಷ ಆಗುತ್ತೆ. ಕರೆಕ್ಟ್ ಏನಪ್ಪ? ಎರಡನೇದು ಕ್ಯಾಪಿಟಲ್ ಪ್ರಾಫಿಟ್ ಆಫ್ ವೈ ಕಂಪನಿ. ನೋಡಿ ಕ್ಯಾಪಿಟಲ್ ಪ್ರಾಫಿಟ್ ವೈ ಕಂಪನಿ ಶೇರ್ ಎಷ್ಟಿದೆಯಪ್ಪ? 3,30,000. ಅದೇ ತರ ರೆವಿನ್ಯೂ ಪ್ರಾಫಿಟ್ ಆಫ್ ವೈ ಕಂಪನಿ ಎಷ್ಟಿದೆಯಪ್ಪ? ರೆವಿನ್ಯೂ ಪ್ರಾಫಿಟ್ 1,50,000. ಟೋಟಲ್ ಎಷ್ಟಾಯ್ತಪ್ಪ? 6,80,000. ಇದನ್ನ ಏನಂತ ಕರಿತೀವಿ? ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಥವಾ ಮೈನಾರಿಟಿ ಇಂಟ್ರೆಸ್ಟ್. ಇದಕ್ಕೆ 5 ಮಾರ್ಕ್ಸ್. ಈಸಿ ಇದೆಯಾ ಇಲ್ವಾ? ಸಕ್ಕತ್ತಾಗಿದ್ಯಾ? ಬರ್ಬೋದು. ಇದು 2022. ಇದು ಕರೆಂಟ್ ಇಯರ್ ಪ್ರಾಫಿಟ್.